ಸೋ ಚಿಕ್ಕಬಳ್ಳಾಪುರದ ಜನ ಯಾರಿಗೆ ಮತ ಕೊಡ್ತಾರೆ, ಹೇಗಿದೆ ಟ್ರೆಂಡ್, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾರಾಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ ಎಂ ಎಲ್ ಎ? ಯಾರಾದ್ರೂ ಯುವಕರು ಬೇಕು ಸರ್. ಯುವಕರು ವಿನಯ್ ಆರ್ ಸುಧಾಕರ್. ನಮ್ಗೆ ಯಾರಿಗೆ ಒಳ್ಳೆ ಮನುಷ್ಯ ಅಂತ ಬರ್ತದ ಅವ್ರು ಓಟ್ ಹಾಕ್ಬಿಟ್ಟು ಸುಮ್ಮನೆ ಇರೋಣ ಅಂತ ಅಂದ್ಕೊಂಡು. ಕಾಂಗ್ರೆಸ್ ಇಂದ ಇನ್ನೂ ಅಭ್ಯರ್ಥಿನೇ ಆಗಿಲ್ಲ, ಯಾರು ಅಭ್ಯರ್ಥಿ ಆಗ್ಬೇಕು? ಕಾಂಗ್ರೆಸ್ ನಿಂದ ಶ್ಯಾಮ್ ಪತ್ತೂರ್ ಮಂಜನಾಥ್ ಬರ್ತಾರೆ ಅಂತ ಸುದ್ದಿ ಇದೆ. ಅವ್ರು ನಮ್ಮ ಲೋಕಲ್ ಅವ್ರು ಬರೋದಿಲ್ಲ ಸರ್, ಅವ್ರು ಔಟ್ ಆಫ್. ಇಲ್ಲಿ ಕ್ಷೇತ್ರದಲ್ಲಿ ಜನಸಂದಣಿ, ಜನರ ಹತ್ರ ಒಂದು ಒಡನಾಟ ಇದ್ರೇನೆ ತಾನೆ ಮನುಷ್ಯನ ಗುರುತು ಮಾಡೋದಕ್ಕಾಗೋದು. ಎಲ್ಲಿಂದ ಬಂದು ನಿಂತಾಗ ಅವ್ರಿಗೆ ಯಾರು ಬೆಲೆ ಕೊಡೋದಕ್ಕೆ ಅವಕಾಶ ಇಲ್ಲ. ಯಾಕೆ ನಿಮಗೆ ಬೇಸರ ಅಂತ? ಏನಂದ್ರೆ ಈಗ ಇಲ್ಲಿ ಸ್ವಲ್ಪ ಎಲ್ಲ ಈ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಬಂದಂತವ್ರು ಸ್ವಲ್ಪ ನಮ್ಮನ್ನು ಕಳಗಾಣಿಸಿದ್ದಾರೆ, ಅದರಿಂದ ನಾವೇನಾಯ್ತು ನಮಗೆ ಬೇಜಾರಾಯ್ತು. ಒಂದು ನಮ್ದು ಸ್ವಾಭಿಮಾನ ಮನಸ್ಸಾಕ್ಷಿಗಳಲ್ವಾ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಕರ್ನಾಟಕ ಟಿವಿಯ ಜನಾಭಿಪ್ರಾಯ. ಇವತ್ತು ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಹಾಲಿ ಶಾಸಕರು ಹಾಗೂ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರ ಇದು. ಬಿಜೆಪಿಯಿಂದ 2023 ಎಲೆಕ್ಷನ್ಗೆ ಸುಧಾಕರ್ ಅವರೇ ಅಭ್ಯರ್ಥಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಚ್ಚೇಗೌಡರು ಈಗಾಗಲೇ JDSನ ಅಭ್ಯರ್ಥಿಯಾಗಿ ಅನೌನ್ಸ್ ಆಗಿದ್ದಾರೆ. KP ಬಚ್ಚೇಗೌಡರು 2008 ಶಾಸಕರಾಗಿದ್ದರು JDSಯಿಂದ. ಆದರೆ ಕಾಂಗ್ರೆಸ್ಸಿಂದ ಯಾರು MLA ಅಭ್ಯರ್ಥಿ ಅಥವಾ ಕ್ಯಾಂಡಿಡೇಟ್ ಯಾರು ಅನ್ನೋ ಒಂದು ಗೊಂದಲ ಇದೆ. ವಿನಯ್ ಶ್ಯಾಮ್ ಓಡಾಡ್ತಾ ಇದ್ದಾರೆ, ತಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ. ಕೊತ್ತೂರು ಮಂಜು ಬರ್ತಾರೆ ಅನ್ನೋ ಒಂದು ಸುದ್ದಿ ಇದೆ, ಆದರೆ ಕ್ಲಾರಿಟಿ ಇಲ್ಲ. ಈ ಹಿಂದೆ ರಕ್ಷಾರಾಮಯ್ಯ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ಆದರೆ ರಕ್ಷಾರಾಮಯ್ಯ ಅರ್ಜಿನೇ ಹಾಕಿಲ್ಲ. ಹಾಗಾಗಿ ಈಗ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ? ಸೊ ಚಿಕ್ಕಬಳ್ಳಾಪುರದ ಜನ ಯಾರಿಗೆ ಮತ ಕೊಡ್ತಾರೆ? ಹೇಗಿದೆ ಟ್ರೆಂಡ್? ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಾವೀಗ ಪೋಷಟ್ಟಳ್ಳಿ ಗ್ರಾಮದಲ್ಲಿದ್ದೀವಿ. ಆ ಗ್ರಾಮದ ಜನ ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಮಂಜುನಾಥ್ ಸರ್. ಮಂಜುನಾಥ್ ಅವ್ರು ಏನು ಮಾಡ್ತೀರಾ? ಲಾರಿ ಡ್ರೈವರ್. ಲಾರಿ ಡ್ರೈವರ್. ಸೊ ಇದೇವ್ರವರ? ಹಾಂ ಇದೇವ್ರು ಸರ್. ಸೊ ಹೆಂಗಿದೆ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ಕಾವು? ಎಲೆಕ್ಷನ್ ಕಾವು ತುಂಬ ಜೋರಿದೆ ಸರ್. ಸುಧಾಕರ್ ತುಂಬ ಆವಾಹ ಮಾಡ್ತಾ ಇದ್ದಾರೆ. ಸೊ ಯಾರಾಗಬೇಕು ನಿಮ್ಮ ಕ್ಷೇತ್ರಕ್ಕೆ MLA? ಯಾರಾದರೂ ಯುವಕರು ಬೇಕು ಸರ್. ಯುವಕರು ಬೇಕು. ಯುವಕರು ವಿನಯ್ ಆರ್ ಸುಧಾಕರ್, ಯಾರೇ ಆಗಲಿ ಯುವಕರು, ಯುವಕರು ಇಬ್ಬರು ಪರವಾಗಿಲ್ಲ. ಕಾಂಗ್ರೆಸ್ಸಿಂದ ಇನ್ನೂ ಅಭ್ಯರ್ಥಿನೇ ಆಗಿಲ್ಲ, ಯಾರು ಅಭ್ಯರ್ಥಿ ಆಗಬೇಕು? ಯಾರಾದರೂ ಬೆಟರ್ ನಿಮಗೆ? ಕಾಂಗ್ರೆಸ್ನಿಂದ ಶ್ಯಾಮ್. ಶ್ಯಾಮ್. ಸೊ ಕೊತ್ತೂರು ಶ್ಯಾಮ್, ಕೊತ್ತೂರು ಮಂಜುನಾಥ್ ಬರ್ತಾರೆ ಅಂತ ಸುದ್ದಿ ಇದೆ. ಅವ್ರು ನಮ್ಮ ಲೋಕಲ್ ಅವ್ರು ಬರೋದಿಲ್ಲ ಸರ್, ಅವ್ರು ಔಟ್ ಆಫ್. ಲೋಕಲ್ ಅವ್ರು ಮಾತ್ರ ಓಟ್ ಹಾಕೋ? ಲೋಕಲ್. ಲೋಕಲ್ ಯಾಕೆ? ನಮ್ಮ ನಮ್ಮ ನಮ್ಮೂರಲ್ಲಿ ಹುಟ್ಟು ಬೆಳೆದಿರೋರಿಗೆ ನಾವು ಸಪೋರ್ಟ್ ಮಾಡಿದ್ವಿ, ಬೇರೆಯವ್ರು ಏನೋ ಬಂದಿರೋರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಓಕೆ. ಸೊ ಸುಧಾಕರ್ ಅವರು 2013 ಕಾಂಗ್ರೆಸ್ನಿಂದ MLA ಆಗಿದ್ರು, 18 ಕಾಂಗ್ರೆಸ್ನಿಂದ MLA ಆದರು, ಮತ್ತೆ 19 BJPಗೆ ಹೋದರು, BJPಯಿಂದ ಗೆದ್ದು MLA ಮಂತ್ರಿ ಕೂಡ ಆದರು. ಸೊ ಈಗ ಮತ್ತೆ BJPಯಿಂದ ಸುಧಾಕರ್ ಅಭ್ಯರ್ಥಿ. ಸೊ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಏನು ಬೇಕು ಅದೆಲ್ಲ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಸುಧಾಕರ್ ಅದು ಬಂದಮೇಲೆ ಆಗ್ತಾ ಹೇಗೆ ಮಿನಿಸ್ಟರ್? ಮೊದಲಿಂದ ಆಗ್ತಾ ಇತ್ತು, ಬಟ್ ನಮ್ಮ ತಾಲೂಕಿಗೆ ಅವರು ಮೊದಲನೇ ಸಾರಿ ಶಾಸಕರ ಆದಿ ಕಾಂಗ್ರೆಸ್ಸಲ್ಲಿ, ಮತ್ತು ಬಂಡಾಯ ಬಂದು BJPಯಲ್ಲಿ ಗೆದ್ದಿದ್ದಾರೆ, ಈಗ ಸಚಿವರಾಗಿದ್ದಾರೆ. ಇದಕ್ಕೆ ಮೊದಲು ಗೆದ್ದಿರೋರು ಯಾರೂ ಸಚಿವರಾಗಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿ ಸಚಿವರಾಗಿರೋದು ಡಾಕ್ಟರ್ ಕೆ ಸುಧಾಕರ್. KP ಬಚ್ಚೇಗೌಡರು JDSಯಿಂದ ಸರ್, ವಯಸ್ಸಾಗಿದೆ ಸರ್, ನಮಗೆ ಯುವಕರು ಬೇಕು. ಯಾರಾದರೂ ಸರ್? ಇದೇ ಥರ ಪಕ್ಷ ಹಾಗೇನಿಲ್ಲ, ನಾವು ಯಾವುದೇ ಪಕ್ಷ ಕಾರ್ಯಕರ್ತರಲ್ಲ. ಯಾರಾದರೂ ಪರವಾಗಿಲ್ಲ, ಯುವಕರು ಸುಧಾಕರ್ ಆದರೂ ಪರವಾಗಿಲ್ಲ, ಶ್ಯಾಮ್ ಆದರೂ ಪರವಾಗಿಲ್ಲ, ಇಬ್ಬರು ಒಳ್ಳೆಯವರು. ನಿಮ್ಮ ಪರ್ಸನಲ್ ಆಗಿ ಯಾರಿಗೆ ಅಂದರೆ ಇಬ್ಬರಲ್ಲಿ ಇಬ್ಬರು ಬಂದರೆ ಬೆಟ್ರಪ್ಪ ಅಂತ ಯಾರಿಗೆ ಅನಿಸುತ್ತೆ ನಿಮಗೆ? ಸುಧಾಕರ್. ಸುಧಾಕರ್. ಸೊ ಯಾರು CM ಆಗಬೇಕು ರಾಜ್ಯಕ್ಕೆ? CM ಯಡಿಯೂರಪ್ಪ ನಮ್ಮ ಶ್ರೇಷ್ಠ ನಾಯಕ, ಅವರು ವಯಸ್ಸಾಗಿದೆ ಅಂತ ಅವ್ರನ್ನ ಪಕ್ಕಕ್ಕಿಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಪರವಾಗಿಲ್ಲ. ಈಗ ನನ್ನ ಆಯ್ಕೆ ಮತ್ತು ಯುವಕರು ಲಿಸ್ಟಲ್ಲಿ ಬಂದರೆ ಪ್ರತಾಪ್ ಸಿಂಹ ಫಸ್ಟು, ಸೆಕೆಂಡ್ ಬಂದು ಸಿಟಿ ರವಿ. ಎಸ್ ಸರ್, ಥ್ಯಾಂಕ್ ಯು. ಲಕ್ಷ್ಮೀನಾರಾಯಣ ಅಂತ. ಏನು ಮಾಡ್ತೀರಾ ಸರ್? ನಾವು ವ್ಯವಸಾಯ ಅಗ್ರಿಕಲ್ಚರು. ಯಾವ ಸರ್? ಇದೇ ಊರೇ ಸರ್, ಸ್ಥಳೀಯರು ನಾವು ಸರ್. ನಾವು ಇಲ್ಲಿ ಎಲ್ಲ ಮೆಣಸಿನ ಗಿಡ ತರಕಾರಿ ಎಲ್ಲ ಬೆಳಿತೀವಿ. ಚಿಕ್ಕಬಳ್ಳಾಪುರ ಮೆಣಸಿನ ಗಿಡ ದ್ರಾಕ್ಷಿಗೆ ಫೇಮಸ್. ದ್ರಾಕ್ಷಿ ಫೇಮಸ್ಸು. ನಾವು ಈಗ ಮೆಣಸಿನ ಗಿಡ ಇಟ್ಟಿದ್ದೀವಿ. ಹೇಗೆ ಸರ್ ರಾಜಕಾರಣ ಚಿಕ್ಕಬಳ್ಳಾಪುರ? ಸರ್ ಅವರು ರಾಜಕಾರಣ ಅಂತಂದ್ರೆ ನಾನು ಹುಟ್ಟಿನಿಂದನೂ RSS ಕಾರ್ಯಕರ್ತ ನಾನು. ಏನಂದ್ರೆ ಈಗ ಇಲ್ಲಿ ಸ್ವಲ್ಪ ಎಲ್ಲ ಈ ಕಾಂಗ್ರೆಸ್ನಿಂದ BJPಗೆ ಬಂದಂಥವ್ರು ಸ್ವಲ್ಪ ನಮ್ಮನ್ನು ಕಳಗಾಣಿಸಿದ್ದಾರೆ, ಅದರಿಂದ ನಾವು ಬೇಸತ್ತಿದ್ದೀವಿ. ಯಾವುದೇ ರಾಜಕೀಯಕ್ಕೆ ನಾವು ಎಂಟ್ರಿ ಆಗ್ತಾ ಇಲ್ಲ. ನಮ್ಗೆ ಯಾರಿಗೆ ಒಳ್ಳೆ ಮನುಷ್ಯ ಅಂತ ಬರ್ತದ ಅವ್ರಿಗೆ ಓಟ್ ಹಾಕ್ಬಿಟ್ಟು ಸುಮ್ಮನೆ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಮೂಲ BJPಗರು ವರ್ಸಸ್ ವಲಸಿಗ BJPಗರು ಇವಾಗ. ಹೌದು ಹೌದು. ಈಗ ಅಂದರೆ ಮೂಲ BJPಗಳೆಲ್ಲ ಈಗ ಸುಧಾಕರ್ ಪರವಾಗಿ ನಿಂತ್ಕೊಳಲ್ವಾ? ನಾವು ಯಾವುದೇ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದೋಗ್ಬಿಟ್ಟಿದ್ದೀವಿ. ಹಾಂ ಅಷ್ಟೇ.
ಬಿಜೆಪಿ ಕಾರ್ಯಕರ್ತರಾಗಾದ್ರೆ ಅಥವಾ ಮೂಲ ಬಿಜೆಪಿ ಕಾರ್ಯಕರ್ತರು ಏನ್ ಮಾಡ್ತಾರೆ, ಯಾರಿಗೆ ಸಪೋರ್ಟ್ ಕೊಡ್ತೀರಾ? ಯಾರಿಗೆ ಅಂದ್ರೆ ಯಾರು ಒಳ್ಳೆ ಮನುಷ್ಯ ಯಾರು ಬಂದ್ರೆ ಅವ್ರು ಸಪೋರ್ಟ್ ಮಾಡ್ಬಿಡ್ತೀವಿ. ಬಿಜೆಪಿ ಪಕ್ಷ ಅಂತ ನಾವು ನೋಡಕ್ ಹೋಗ್ತಾ ಇಲ್ಲ. ಈಗ ಬಿಜೆಪಿ ಸರ್ಕಾರ ಇರೋದೆ ವಲಸಿಗರ ಮೇಲೆ, ವಲಸೆ ಬಂದಿದ್ದಕ್ಕೆ ಬಿಜೆಪಿ ಸರ್ಕಾರ ರಚನೆ ಆಗಿದ್ದು. ಯಾಕೆ ನಿಮ್ಗೆ ಬೇಸರ ಅಂತ ಅಂದ್ರೆ ಕೆಲವು ಸಿದ್ಧಾಂತಗಳನ್ನ ನಾವು ಮರೆತು ಬಿಟ್ರಲ್ಲ, ಕೆಲವು ಸಿದ್ಧಾಂತಗಳನ್ನ ಬಿಜೆಪಿ ಸಿದ್ಧಾಂತಗಳನ್ನ ಆರ್ ಎಸ್ ಎಸ್ ಸಿದ್ಧಾಂತಗಳನ್ನ ಮರೆತು ಬಿಟ್ರಲ್ಲ, ಅದರಿಂದ ನಾವೇನಾಯ್ತು, ನಮಗೆ ಬೇಜಾರಾಯ್ತು. ಸರಿ, ಈಗ ಬಿಜೆಪಿ ಪಕ್ಷ ಮತ್ತು ಆರ್ ಎಸ್ ಎಸ್ ಇವ್ರನ್ನ ಸ್ವಾಗತಿಸಿ ಅದ್ದೂರಿಯಾಗಿ ಪ್ರಮುಖ ಮಂತ್ರಿ ಸ್ಥಾನ ಕೊಟ್ಟಿರಬೇಕಾದ್ರೆ ಇನ್ನೂ ಬಿಜೆಪಿಯಲ್ಲಿ ಸಿದ್ಧಾಂತ ಏನೋ ನಮ್ಮ ಪಕ್ಷ ಸೈದ್ಧಾಂತಿಕ ನಮ್ಮ ಧರ್ಮ ಎಲ್ಲ ಉಳಿದಿದೆಯಾ? ಸರ್, ಉಳಿದಿದೆ. ಯಾಕೆಂದ್ರೆ ಈಗ ಅಂತೂ ನಾಯಕರಿದ್ದಾರೆ, ಈಗ ಏನೋ ಸ್ವಲ್ಪ ಅಷ್ಟೋ ಇಷ್ಟೋ ತೊಂದರೆಗಳಾಗಿರ್ಬೋದು, ಅಂತೂ ನಾಯಕರಿದ್ದಾರೆ. ಈಗಲೂ ಸಿದ್ಧಾಂತವನ್ನೇ ಬೆಲೆ ಕೊಡುವಂಥ ನಾಯಕರಿದ್ದಾರೆ, ಅದರಿಂದ ನಾವು ಅದನ್ನು ಗೌರವಿಸ್ತೀವಿ. ಇನ್ನೊಂದು ಒಳ್ಳೆಯ ಒಂದು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರಂತ ನಾಯಕರು ನಮಗಿನ್ನು ಸಿಗಲ್ಲ, ಅದರಿಂದ ನಾವು ಇದು ಮಾಡ್ತಾ ಇಲ್ಲ ಅಷ್ಟೆ. ಈಗ ನಿನ್ನೆ ಮೊನ್ನೆವರೆಗೂ ಕಾಂಗ್ರೆಸ್ಸಲ್ಲಿದ್ದು ಅವ್ರನ್ನ ಎಷ್ಟು ಬೇಕೋ ಅಷ್ಟು ಬೈದಿರ್ತಾರೆ ಬಿ ಜೆ ಪಿಯವರು, ಸರಿ ಇಲ್ಲ ಹಗರಣ ಮಾಡಿದ್ದಾರೆ, ಅವರು ಹಿಂದುತ್ವವಾದಿ ಅಲ್ಲ, ಹಿಂದೂ ವಿರೋಧಿ ಎಲ್ಲ ಈ ಥರ ಎಲ್ಲ ನೋಡಿದ್ದೀವಿ ನಾವು. ನೆಕ್ಸ್ಟ್ ಡೇ ಬಿ ಜೆ ಪಿ ಬಂದ ತಕ್ಷಣ ಅವರು ಸಚ್ಚಾರಿತ್ರಂದರು, ಅದ್ಭುತ ಹಿಂದುತ್ವವಾದಿ, ಅವ್ರಿಗೆ ಮಂತ್ರಿ ಪದವಿ ಕೊಟ್ಟು ಸಿ ಎಂ ಸುತ್ತ ಸುತ್ತಕೊಂಡು ಇರ್ತಾರೆ. ಸೊ ಇಷ್ಟೆಲ್ಲ ಆದರೂ ಕೂಡ ನಾವು ಮೂಲ ಬಿ ಜೆ ಪಿಗರು, ನಮ್ಮ ಸಿದ್ಧಾಂತ ಅವೆಲ್ಲ ಅನ್ಕೊಂಡಿದ್ರೆ ಆಗುತ್ತೆ ರಾಜಕಾರಣದಲ್ಲಿ? ಈಗ ಒಂದು ನಮ್ಗೆ ಸ್ವಾಭಿಮಾನ ನಮ್ಮ ಮನಸ್ಸಾಕ್ಷಿಗನ್ನು ಒಪ್ಪಬೇಕಲ್ವಾ? ಹಾಂ, ಅದರಿಂದ ಏನಾಗಿದೆ ಈಗ ನಾವೇನು ಇದು ನಾವು ಇದ್ರೂ ಇಲ್ಲ, ಪಕ್ಷಗಳು ಬಿಟ್ಟೋ ಪಕ್ಷಾಂತರನೋ ನಾವು ಮಾಡಿಲ್ಲ, ನಾವೇನಾಗಿದ್ದೀವಿ ಸೈಲೆಂಟ್ ಆಗಿದ್ದೀವಿ ಅಷ್ಟೇ. ಯಾರು ಬಂದರೆ ಬೆಟರ್ ನಿಮ್ಗೆ ಅಂದರೆ, ಈಗ ಚಿಕ್ಕಬಳ್ಳಾಪುರದಲ್ಲಿ ಈಗ ಬಿ ಜೆ ಪಿಯಿಂದ ಸುಧಾಕರ್ ಇದ್ದಾರೆ, ಕಾಂಗ್ರೆಸ್ನಿಂದ ವಿನಯ್ ಶಾಮ ಅಥವಾ ಕೊತ್ತೂರು ಮಂಜು ಬರ್ತಾರೆ ಅಂತ ಸುದ್ದಿ ಇದೆ, ಇನ್ನು ಕನ್ಫರ್ಮ್ ಆಗಿಲ್ಲ. ಇನ್ನೊಂದು ಹೊರಗಡೆಯಿಂದ ಬಂದಂಥವ್ರಿಗೆ ಇಲ್ಲಿ ಇದಿಲ್ಲ, ಕ್ಷೇತ್ರ ಒಂದು ಪರಿಚಯನೇ ಇಲ್ದಿರೋಂಥ ಮನುಷ್ಯ ಬಂದು ಇಲ್ಲಿ ನಿಂತರೆ ಏನು ಪ್ರಯೋಜನ? ಇಲ್ಲಿ ಕ್ಷೇತ್ರದಲ್ಲಿ ಜನಸಂದಣಿ ಜನರ ಹತ್ರ ಒಂದು ಒಡನಾಟ ಇದ್ರೇ ತಾನೇ ಮನುಷ್ಯನ ಗುರುತು ಮಾಡೋದಕ್ಕಾಗೋದು. ಎಲ್ಲಿಂದ ನಾನು ಬಂದು ನಿಂತಾಗ ಅವ್ರಿಗೆ ಯಾರೂ ಬೆಲೆ ಕೊಡೋದಕ್ಕೆ ಅವಕಾಶ ಇಲ್ಲ. ವೀರಪ್ಪನ ಗೆಲ್ಲಿಸಿದ್ರೆ ಎಲ್ಲಿಂದ ಬಂದವ್ರನ್ನ? ಅವ್ರು ಬಂದವ್ರು ಗೆದ್ದರು ಸರ್. ಅವಾಗ ಏನಾಗಿತ್ತು, ಸ್ವಲ್ಪ ಭದ್ರಕೋಟೆ ಆಗಿತ್ತು, ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು, ಗೆದ್ದರು. ಈಗ ಆ ಒಂದು ಇದಿಲ್ಲ, ಆ ಟ್ರೆಂಡ್ ಇಲ್ಲ. ಈಗ ಚಿಕ್ಕಬಳ್ಳಾಪುರ ಯಾವತ್ತೂ ಕೂಡ ಕಾಂಗ್ರೆಸ್ ಭದ್ರಕೋಟೆನೇ, ಜೆ ಡಿ ಎಸ್ ಇದು ಕಾಂಗ್ರೆಸ್ ಮಾತ್ರ ಗೆಲ್ತಾ ಇತ್ತು. ಫಸ್ಟ್ ಟೈಮ್ 2019 ಬಯಲಕ್ಷೆಯಲ್ಲಿ ಗೆದ್ದಿದ್ದ ಅನ್ಸುತ್ತೆ ಬಿ ಜೆ ಪಿಯಿಂದ ಸುಧಾಕರ್ ಅವರು, ಬಿ ಜೆ ಪಿನ ಗೆದ್ದಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ ಚಿಕ್ಕಬಳ್ಳಾಪುರದಲ್ಲಿ. ಕಾಂಗ್ರೆಸ್ಸಲ್ಲೇ ಗೆದ್ದಿದ್ದು, ಈಗ ಇದು ಆಗಿಲ್ಲ, ಬಿ ಜೆ ಪಿ ಪಕ್ಷನೇ ಗೆದ್ದಿರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ 9,000-10,000 ಓಟೆ ಇಡ್ತಾ ಇದ್ದಿದ್ದು. ಆದರೂ ನಮ್ಮ ಪೋಷಟಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 5 ಟರ್ಮಿಂದ ಇಬ್ಬರು ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಗೆಲ್ಸ್ಕೊಬಂದಿದ್ದೀವಿ ಬಿ ಜೆ ಪಿಯಿಂದ. ಬಿ ಜೆ ಪಿ ಅನ್ನೋದು ಏನು ಅಂತ ಗೊತ್ತಿಲ್ಲದಿದ್ದಾಗಿಂದ ನಾನು ಪೋಷಟಳ್ಳಿ ಗ್ರಾಮ ಪಂಚಾಯತಿ ಇತಿಹಾಸದಲ್ಲೇನೇ 5 ಟರ್ಮಿಂದ ಈಚೆ ಕಡೆಗೆ ಇಬ್ಬರು ಗ್ರಾಮ ಪಂಚಾಯತಿ ಮೆಂಬರ್ನ ಡೈಲಿ ಗೆಲ್ಸ್ಕೊಬಂದಿದ್ದೀವಿ. ಈಗ ನೀವು ಸ್ವಲ್ಪ ಹೇಳಿದ್ರಿ ಪಲ್ಸಿಗರು ಮೂಲ ಬಿ ಜೆ ಪಿಗರು ಅಂತ. ಈಗ ಸಿ ಎಂ ಬೊಮ್ಮಾಯಿಯವರು ಸಿ ಎಂ ಆಗಿದ್ದಾರೆ, ನೆಕ್ಸ್ಟ್ ಯಾರು ಸಿ ಎಂ ಆಗ್ಬೇಕು ನಿಮಗೆ? ಅವರು ವಲಸಿಗರೆ, ಅವರು ಬಂದಿರೋಂಥವ್ರೆ ನಮ್ಮ ಬಿ ಜೆ ಪಿ ಪಕ್ಷ 2008 ಬಂದು ಬಿ ಜೆ ಪಿ ಬಂದು ಎಮ್ ಎಲ್ ಎ ಆಗಿ ಮಂತ್ರಿ ಆದವರು. ಆದರೆ ಅವರು ಕೆಲವು ಸಿದ್ಧಾಂತಗಳಿಗೆ ನಮ್ಮ ಒಂದು ಇದ್ರನ್ನ ಇದು ಮಾಡಿದ್ದಾರೆ. ಇನ್ನೊಂದು ನಾವು ಕೇಳೋದೇನು ಅಂದರೆ ಸ್ವಲ್ಪ ಹಿಂದೂಗಳ ಬಗ್ಗೆ ಸ್ವಲ್ಪ ಹಿಂದೂ ಬಗ್ಗೆ ಕಾಳಜಿ ಇರಲಿ ಅನ್ನೋದು ನಮ್ಮ ಒಂದು ಮನವಿ. ಯಾರೇ ನೆಕ್ಸ್ಟ್ ಯಾರಾಗಬೇಕು ಸಿ ಎಂ ಕರ್ನಾಟಕಕ್ಕೆ? ಸರ್, ಇದ್ದಾರೆ ಒಳ್ಳೊಳ್ಳೆ ಯೂತ್ ಲೀಡರ್ಸ್ ಇದ್ದಾರೆ, ಒಳ್ಳೆ ತೇಜಸ್ವಿ ಸೂರ್ಯ ಒಳ್ಳೊಳ್ಳೆ ಇವರಿದ್ದಾರೆ ಅಂತ, ಯಾರೋ ಯುವಕರಾಗಲಿ ಅಂತ ಅಷ್ಟೆ. ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಕನಸು ಕಾಣ್ತಿದ್ದಾರೆ. ಸರ್, ಏನಪ್ಪ ಅವ್ರಿಗೂ ಸ್ಟಾರ್ ಇದ್ದರೆ ಆಗ್ಬೋದು, ಏನೋ ಹೇಳೋದಕ್ಕಾಗಲ್ಲ. ಕುಮಾರಸ್ವಾಮಿ ಬಗ್ಗೆ ಏನು ಹೇಳ್ತೀರಾ? ಸರ್, ಅವರು ಬಿಡ್ರಿ, ಅವ್ರ ಬಗ್ಗೆ ನಾವು ಮಾತನಾಡೋದೇ ಬೇಡ. ಆದಷ್ಟು ಅವ್ರಿಗೆ ಅಧಿಕಾರ ಇದ್ದವಾಗ ರೈತರಿಗೆ ಅನುಕೂಲ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಇದರಲ್ಲಿದ್ದರೂ ಕೂಡ ನಾವು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ. ಆದಷ್ಟು ರೈತರು ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಒಳ್ಳೇದು ಮಾಡಿದ್ದಾರೆ. ಈಗ ಇಲ್ಲಿ ಕ್ಯಾಂಡಿಡೇಟ್ ಕೂಡ ಒಳ್ಳೆಯವರೇ ಇದ್ದಾರೆ, ನೋಡೋಣ ಅವರು ಇದು ಏನಾಗುತ್ತೆ ಅಂತ. ಸುಧಾಕರ್ ಕ್ಷೇತ್ರದಲ್ಲಿ ಹೇಗಿದ್ದಾರೆ ಅಂತ? ಇಲ್ಲಿ ಕ್ಷೇತ್ರದಲ್ಲಿ ಚೆನ್ನಾಗಿದ್ದಾರೆ ಸರ್, ಅವರು ಚೆನ್ನಾಗಿ ಒಳನಾಟ ಇಟ್ಕೊಂಡಿದ್ದಾರೆ. ಸೊ ಕಾರ್ಯಗಳು, ಕೆಲಸ ಕಾರ್ಯಗಳು ಏನು ಪೆಂಡಿಂಗ್ ಇಲ್ದಿರೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ಚಿಕ್ಕಬಳ್ಳಾಪುರ ಉತ್ಸವ ಅಂತ ಜೋರಾಗಿ ಮಾಡ್ತಿದ್ದಾರೆ? ಹಾಂ, ಮಾಡ್ತಾ ಇದ್ದಾರೆ ಸರ್. ಏನೋ ಒಂದು ನಮ್ಮ ಹಳ್ಳಿ ಸೊಗಡನ್ನು ಜನಗಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಅದು ಒಳ್ಳೆಯ ಕಾರ್ಯಕ್ರಮನೇ. ಥ್ಯಾಂಕ್ ಯು.